ಮಾರಾಟ ಕಲದ ಸಿಮೆಂಟ್ಗಳನ್ನ ಬಿಜೆಪಿ ಮುಖಂಡನ ಮನೆಯಲ್ಲಿ ಅಕ್ರಮವಾಗಿ ದಾಸ್ತಾನಿರಿಸಿದ್ದಲ್ಲದೆ ಇದೇ ಸಿಮೆಂಟ್ ಬಳಸಿ ಎರಡು ಮನೆಗಳನ್ನು ನಿರ್ಮಿಸಿರುವ ಬಗ್ಗೆ ಸೂಕ್ತ ಕಾನೂನು ತನಿಖೆ ಆಗಬೇಕೆಂದು ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಕೊಯ್ಲ ಆಗ್ರಹಿಸಿದ್ದಾರೆ. ಬಿಸಿ ರೋಡ್ನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇತ್ತೀಚೆಗೆ ಬಿ ಮೂಡ ಗ್ರಾಮದ ಪಲ್ಲಮಚ್ಚುಲು ಎಂಬಲ್ಲಿ ಖಾಸಗಿ ವ್ಯಕ್ತಿಯ ಮನೆ ನಿರ್ಮಾಣದ ಸಂದರ್ಭ ತಹಶೀಲ್ದಾರ್ ನೇತೃತ್ವದ ಅಧಿಕಾರಿಗಳ ತಂಡ ದಾಳಿ ನಡೆಸಿ 21 ಗೋಣಿ ಸಿಮೆಂಟ್ ಅನ್ನು ವಶಕ್ಕೆ ಪಡೆದುಕೊಂಡಿದೆ. ಈ ನಿರ್ಮಾಣ ಹಂತದಲ್ಲಿರುವ ಕಟ್ಟಡವು ಬಂಟ್ವಾಳ ಬಿಜೆಪಿ ಮುಖಂಡನ ಸಂಬಂಧಿಯ ಮನೆಯಾಗಿದೆ. ಇದೇ ಸಂದರ್ಭದಲ್ಲಿ ಅರಳದಲ್ಲಿರುವ ಬಿಜೆಪಿ ಮುಖಂಡನ ಮನೆಗೆ ದಾಳಿ ಮಾಡಿದಾಗ ನಿರ್ಮಾಣ ಹಂತದಲ್ಲಿರುವ ಮನೆಯಲ್ಲೂ 30 ಗೋಣಿ ಸಿಮೆಂಟ್ ಚೀಲಗಳು ಸಿಕ್ಕಿದ್ದು ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದರು. ಈ ವೇಳೆ ಖಾಸಗಿ ಕಟ್ಟಡ ನಿರ್ಮಾಣಕ್ಕೆ ಬಳಕೆ ಮಾಡಿದ ಸಿಮೆಂಟ್ನ ಖಾಲಿ ಚೀಲಗಳನ್ನು ಬೆಂಕಿ ಹಾಕಿ ಸುಟ್ಟು ಹಾಕಲಾಗಿದೆ. ರಸ್ತೆ ನಿರ್ಮಾಣಕ್ಕೆ ಬಳಸಲು ಬಂದಿದ್ದ ಸಿಮೆಂಟ್ ಅನ್ನು ಬಿಜೆಪಿ ಮುಖಂಡ ಖಾಸಗಿ ಮನೆ ನಿರ್ಮಾಣಕ್ಕೆ ಬಳಸಲು ಅವಕಾಶ ಇದೆಯೇ ಎಂದು ಪ್ರಶ್ನಿಸಿದರು. ಸರ್ಕಾರದ ಸಿಮೆಂಟ್ ಕಳ್ಳತನ ಮಾಡುವವರ ಜಾಲವನ್ನು ಪತ್ತೆ ಹಚ್ಚಿ ಸೂಕ್ತ ಶಿಕ್ಷೆಗೆ ಒಳಪಡಿಸಬೇಕು. ಅಧಿಕಾರಿಗಳು ಈ ಬಗ್ಗೆ ರಾಜಕೀಯ ಒತ್ತಡಕ್ಕೆ ಒಳಗಾಗದೆ ನಿಷ್ಪಕ್ಷಪಾತ ತನಿಖೆ ನಡೆಸಿ ಸಿಮೆಂಟ್ ಹಗರಣವನ್ನು ಬಯಲಿಗಿಳಿಯಬೇಕು ಎಂದು ಒತ್ತಾಯಿಸಿದ ಅವರು, ಇಂತಹ ಹಗರಣ ರಾಜಾರೋಷವಾಗಿ ಆಗಬೇಕಾದರೆ ಇದರ ಹಿಂದೆ ಯಾರಿದ್ದಾರೆ ಎನ್ನುವುದು ಗೊತ್ತಾಗಬೇಕು ಎಂದು ಒತ್ತಾಯಿಸಿದರು. ರಾಜೇಶ್ ನಾಯಕ್ ಅವರ ಹಿಂಬಾಲಕರ ಹಗರಣಗಳ ಬಗ್ಗೆ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಧ್ಯಮಗಳ ಮೂಲಕ ಕೆಲವೊಂದು ವಿಚಾರಗಳನ್ನು ನೋಡಿದ್ದೇವೆ. ಒಂದು ಸಂಸ್ಥೆ ಕೆಲವೊಂದು ಕಾಮಗಾರಿಗಳನ್ನು ಗುತ್ತಿಗೆ ಪಡೆದುಕೊಂಡು ಕಾಮಗಾರಿಗಳನ್ನು ನಡೆಸುವುದು, ಅದಕ್ಕೆ ಸರ್ಕಾರದ ಒಂದು ವ್ಯವಸ್ಥಿತ ರೀತಿಯಲ್ಲಿ ಸಿಮೆಂಟ್ ಪೂರೈಕೆಯಾಗುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಕಳೆದ ಒಂದು 5-6 ತಿಂಗಳುಗಳ ಒಂದು ವರ್ಷದ ಹಿಂದೆ ಕಾರ್ಕಳದ ಶಾಸಕರು, ಇಂಧನ ಸಚಿವರು ಇದೇ ರೀತಿಯ ಸಿಮೆಂಟ್ಗಳನ್ನು ಬಳಸಿಕೊಂಡು ತನ್ನ ಒಂದು ಬಂಗಲೆಯನ್ನು ಕಟ್ಟಿರುವುದನ್ನು ಅಲ್ಲಿಯ ಕೆಲವೊಂದು ಜನರು ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಅದರ ಬಗ್ಗೆ ಪ್ರತಿಭಟನೆಗಳನ್ನು ಮಾಡಿಕೊಂಡು ಅದನ್ನು ಜನಸಾಮಾನ್ಯರ ಮುಂಭಾಗಕ್ಕೆ ಪತ್ರಿಕಾ ಮಾಧ್ಯಮದ ಬಂಧುಗಳ ಮೂಲಕ ಅದನ್ನು ಒಂದು ರೀತಿ ಪ್ರಚಾರ ಪಡಿಸುವಂಥ ಒಂದು ಆ ಒಂದು ಹಗರಣವನ್ನು ಬಯಲಿಗೆಳೆಯುವ ಕೆಲಸವನ್ನು ಅಲ್ಲಿನ ಕೆಲವು ಕಾರ್ಯಕರ್ತರು ಮಾಧ್ಯಮದ ಮೂಲಕ ಮಾಡಿದರು. ನಾವು ಇದು ಇಲ್ಲಿಗೆ ಸೀಮಿತ ಆಗಿರಬಹುದು ಅಂತ ಯೋಚನೆ ಮಾಡಿಕೊಂಡು ನಾವು ನಮ್ಮ ಕ್ಷೇತ್ರದಲ್ಲಿ ಇಂತಹ ಘಟನೆಗಳು ನಡೆಯಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಯೋಚನೆಯನ್ನು ಮಾಡಿದ್ದೆವು. ಆದರೆ ಮೊನ್ನೆ ಪಲ್ಲಮಜಲ್ನಲ್ಲಿರುವಂತಹ ಒಂದು ಖಾಸಗಿ ವ್ಯಕ್ತಿಗಳ ಮನೆಯಲ್ಲಿ ಕಾಮಗಾರಿಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ತಾಲೂಕು ಕಚೇರಿಯ ಸಿಬ್ಬಂದಿಗಳು ದಾಳಿಯನ್ನು ನಡೆಸಿದೆ. ಅಲ್ಲಿರುವಂಥ ಸಿಮೆಂಟ್ಗಳನ್ನು ವಶಪಡಿಸಿಕೊಂಡು ಅಲ್ಲಿದ್ದಂತಹ 100+ ಖಾಲಿ ಚೀಲಗಳ ಬಗ್ಗೆ ಫೋಟೋಗಳನ್ನು ತೆಗೆದು ವಿಡಿಯೋಗಳನ್ನು ಮಾಡಿ ಪುರಸಭೆಯ ಮುಖ್ಯ ಅಧಿಕಾರಿಯವರಿಗೆ ಈ ಬಗ್ಗೆ ತನಿಖೆ ನಡೆಸುವಂತೆ ದೂರನ್ನು ಕೂಡ ಒಂದು ಮಹಜರನ್ನು ನಡೆಸಿ ತನಿಖೆ ನಡೆಸಿ ವರದಿ ಒಪ್ಪಿಸುವಂತೆ ತಾಲೂಕು ಕಚೇರಿ ಸಿಬ್ಬಂದಿಗಳು ಅವರಿಗೆ ಲಿಖಿತವಾಗಿ ಮಾಹಿತಿಯನ್ನು ಕೇಳಿದ್ದಾರೆ. ಈ ಬಗ್ಗೆ ನಾವು ಕೂಡ ಸ್ವಲ್ಪ ಯೋಚನೆ ಮಾಡಿದಾಗ ಅದೇ ಒಂದು ಖಾಸಗಿ ವ್ಯಕ್ತಿಯ ಭಾವ. ಬಂಟ್ವಾಳ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಗಳು ರಾಜಧರ್ಮದ ಶಾಸಕರ ಹಿಂಬಾಲಕರಾಗಿರುವಂತಹ ಡೊಂಬಯ್ಯ ಅರಳ ಅನ್ನುವರು ಅವರ ಮನೆಯನ್ನು ಕೂಡ 100+ ಬ್ಯಾಗ್ ಇಟ್ಟ ಬಳಸಿಕೊಂಡು ಮನೆಯನ್ನು ಕಟ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ನಮಗೆ ಸಿಕ್ಕಿದ ತಕ್ಷಣ ನಾವು ಇಲ್ಲಿ ದಾಳಿಯಾದಾಗ ಇದೇ ವ್ಯಕ್ತಿಯ ಸಂಬಂಧಿಕ ಭಾವ ಅಲ್ಲಿ ಮನೆ ಕಟ್ತಾ ಇದ್ದಾನೆ ಅನ್ನುವಂಥ ಒಂದು ವಿಚಾರವನ್ನು ತಾಲೂಕಿನ ಅಧಿಕಾರಿಗಳ ಗಮನಕ್ಕೆ ತಂದಾಗ ತಕ್ಷಣ ರಾತ್ರೋರಾತ್ರಿ ಅಲ್ಲಿ ದಾಳಿ ನಡೆಸಿದಾಗ ಸುಮಾರು 30 ಚೀಲ ಸಿಮೆಂಟ್ಗಳು ಇದೇ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯ ಮನೆಯಲ್ಲಿ ಕೂಡ ಸಿಕ್ಕ. ಸುದ್ದಿಗೋಷ್ಠಿಯಲ್ಲಿ ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೇಬಿ ಕುಂದರ್, ಹಿಂದುಳಿದ ವರ್ಗಗಳ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷ ಪದ್ಮನಾಭ ಸಾಮಂತ, ಬಂಟ್ವಾಳ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಸುರೇಶ್ ಜೋರ್ಹಾ ಉಪಸ್ಥಿತರಿದ್ದರು.